ಬಿಟಿಎಸ್ ಏಡಂ ಬಿಜೆಪಿ ಶಾಸಕ ರಾಜಕುಮಾರ ಪಾಟೀಲ್ ತೇಲ್ಕೂರ್ ವಿರುದ್ಧ ಮಹಿಳೆ ವಂಚನೆ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಹಿಳೆ, ಶಾಸಕ ತೇಲ್ಕೂರ್ ನನಗೆ ಬಾಲ್ಯದಿಂದ ಸ್ನೇಹಿತರು, ನನ್ನ ಜೊತೆ ಸಂಬಂಧ ಇಲ್ಲ ಅಂತ, ಅವರ ಮನೆ ದೇವರು ವೀರಭದ್ರನ ಹೆಸರಲ್ಲಿ ಆಣೆ ಮಾಡಲಿ ಅಂತ ಮಹಿಳೆ ಸವಾಲ್ ಹಾಕಿದರು. ಅಲ್ಲದೆ ವಿಚಾರಣೆ ಹೆಸರಲ್ಲಿ ಪೊಲೀಸರು ನನ್ನ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಆರೋಪಿಸಿದರು. ಇನ್ನು ಸುದ್ದಿಗೋಷ್ಠಿ ಬಳಿಕ ಮಹಿಳೆ ವಕೀಲ ಜಗದೀಶ್ ಜೊತೆಗೆ ಪೊಲೀಸ್ ಕಮಿಷನರ್ ಕಚೇರಿಗೆ ತೆರಳಿ ಶಾಸಕರ ವಿರುದ್ಧ ದೂರು ದಾಖಲಿಸಿದರು. ವಿಧಾನಸೌಧ ಪೊಲೀಸ್ ಠಾಣೆಗೆ ವಕೀಲ ಜಗದೀಶ್ ಆಗಮಿಸಿ ಪ್ರಕರಣ ಕುರಿತು ಪೂರ್ತಿ ಮಾಹಿತಿಯನ್ನು ಪಡೆದರು. ಮುಂದೆನೇ ನಾನು ಅವರ ಮನೆ ದೇವರ ಫೋಟೋ ತಂದಿರ್ತೀನಿ, ವೀರಭದ್ರ ಸ್ವಾಮಿದು, ಅವರು ಮುಟ್ಬಿಡ್ಲಿ ಅದನ್ನ, ನಾನು ಈಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಅವರು ಕೇಸ್ ಮಾಡೋದು ಬೇಡ, ನಾನೇ ಜೈಲಿಗೆ ಹೋಗ್ತೀನಿ ಸರ್. ನಿಮ್ಮೆಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ, ಪ್ರೂವ್ ಮಾಡ್ಲಿ ಸರ್ ನಾನು ಈಸ್ಕೊಂಡಿದ್ದೀನಿ ಅಂತ. ಅಲ್ಲ, ದೇವ್ರ ಮುಟ್ಲಿ ಸಾಕು ನನಗೆ. ಮಹಿಳೆ ಆರೋಪಕ್ಕೆ ಬಿಜೆಪಿ ಶಾಸಕ ರಾಜಕುಮಾರ ಪಾಟೀಲ್ ತೇಲ್ಕೂರ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಎಂತಹ ತನಿಖೆಗೂ ಸಿದ್ಧನಿದ್ದೇನೆ, ಯಾರ ಮಾನಕ್ಕೂ ಧಕ್ಕೆ ತರುವ ಕೆಲಸ ನಾನು ಮಾಡಿಲ್ಲ ಅಂತ ಶಾಸಕ ರಾಜಕುಮಾರ ಪಾಟೀಲ್ ತೇಲ್ಕೂರ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದರು. ಇನ್ನು ದೆಹಲಿಯಲ್ಲಿ ಮಾತನಾಡಿರೋ ಸಿಎಂ ಬೊಮ್ಮಾಯಿ, ಪ್ರಕರಣದ ಬಗ್ಗೆ ಮಾಹಿತಿ ಪಡೆದು ಮಾತನಾಡ್ತೇನೆ ಅಂತ ಹೇಳಿದರು. ಇನ್ನು ಸಿದ್ದರಾಮಯ್ಯ, ನನಗೆ ಮಾಹಿತಿ ಇಲ್ಲ, ಮಾಹಿತಿ ತರಿಸ್ಕೊಂಡು ಮಾತನಾಡ್ತೀನಿ ಅಂತ ಹೇಳಿದರು. ನಿರಂತರವಾದಂಥ ಬ್ಲ್ಯಾಕ್ಮೇಲನ್ನು ಮಾಡ್ತಾ ಇರುವಂಥದ್ದಕ್ಕಾಗಿ ನಾನು ಈಗಾಗಲೇ ಕೇಸನ್ನು ಫೈಲ್ ಮಾಡಿದ್ದೇನೆ ಕಾನೂನಿನ ರೀತಿಯಲ್ಲಿ. ಶಾಸಕರ ವಿರುದ್ಧ ಮಹಿಳೆಯಿಂದ ಕಿರುಕುಳ ಆರೋಪ ಹಿನ್ನೆಲೆ ಮಹಿಳಾ ಆಯೋಗದಿಂದ ಸುಮೋಟೋ ಕೇಸ್ ದಾಖಲಿಸಿದೆ. ಆರೋಪ ಮಾಡ್ತಾ ಇರೋ ಮಹಿಳೆಗೆ ರಕ್ಷಣೆ ಕೊಡಲು ಪೊಲೀಸರಿಗೆ ಸೂಚಿಸಲಾಗಿದೆ. ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರಿಗೆ ಕರೆ ಮಾಡಿ ಮಹಿಳಾ ಆಯೋಗ ವರದಿ ಕೇಳಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆ ಆಲೂರ ಬಳಿ ಗೂಡ್ಸ್ ರೈಲು ಹಳಿ ತಪ್ಪಿದೆ. ವಿಜಯಪುರದಿಂದ ಗದಗ ಕಡೆಗೆ ಬರ್ತಾ ಇದ್ದ ಗೂಡ್ಸ್ ರೈಲು ಹಳಿ ತಪ್ಪಿದ್ರಿಂದ ಪ್ಯಾಸೆಂಜರ್ ಹಾಗೂ ಎಕ್ಸ್ಪ್ರೆಸ್ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಪ್ರಯಾಣಿಕರು ಪರದಾಡಿದ್ದು ಸ್ಥಳಕ್ಕೆ ಗದಗ ಹಾಗೂ ಹುಬ್ಬಳ್ಳಿ ರೈಲ್ವೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಇತಿಹಾಸ ಪ್ರಸಿದ್ಧ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇಗುಲ ಅರ್ಚಕರ ಕಿತ್ತಾಟ ಹಾದಿ ರಂಪ ಬೀದಿ ರಂಪವಾಗಿ ಮಾರ್ಪಾಡಾಗಿದೆ. ಇಬ್ಬರು ಅರ್ಚಕರ ನಡುವಣ ವೈಮನಸ್ಸೇ ಘಟನೆಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ದೇಗುಲದ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಮಾಚಾರಿ ಮತ್ತು ಲಕ್ಷ್ಮೀ ನಾರಾಯಣ ಭಟ್ಟರ ಮಧ್ಯೆ ಪ್ರಧಾನ ಅರ್ಚಕರ ಹುದ್ದೆ ವಿವಾದ ತಾರಕಕ್ಕೇರಿದೆ. ರಾಜ್ಯದಲ್ಲಿ ಇಂದು 6151 ಕೊರೋನಾ ಕೇಸ್ ದಾಖಲಾಗಿದೆ. ಒಂದೇ ದಿನ ರಾಜ್ಯದಲ್ಲಿ 49 ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. 24 ಗಂಟೆಗಳಲ್ಲಿ 16802 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಚುನಾವಣೆ ಬಜೆಟ್ ನಡುವೆ ಬಿಬಿಎಂಪಿಗೆ ಮತ್ತೊಂದು ತಲೆನೋವು ಎದುರಾಗಿದೆ. ತ್ಯಾಜ್ಯ ವಿಲೇವಾರಿ ವಾಹನಗಳು ತಾಂತ್ರಿಕ ಎಡವಟ್ಟಿನಿಂದ ಟ್ರ್ಯಾಕ್ ಆಗ್ತಾ ಇಲ್ಲ. ಪಾಲಿಕೆಯು ಕಸ ಸಂಗ್ರಹಕ್ಕಾಗಿ ಖಾಸಗಿಯವರಿಗೆ ಟೆಂಡರ್ ಕೊಟ್ಟಿದೆ. ಆದರೆ ಕಸ ವಿಲೇವಾರಿ ವಾಹನಗಳೇ ಮಿಸ್ಸಿಂಗ್ ಆಗಿದೆ. ಜಿಪಿಎಸ್ ಕೈಕೊಡ್ತಾ ಇರೋದ್ರಿಂದ ಕಸದ ಗಾಡಿಗಳ ಲೆಕ್ಕ ಸಿಗ್ತಾ ಇಲ್ಲ. ಬೆಂಗಳೂರು ತುಮಕೂರು ರಸ್ತೆಯ ಪೀಣ್ಯ ಫ್ಲೈಓವರ್ಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಡಿಸೆಂಬರ್ 25ಕ್ಕೆ ರಸ್ತೆ ಕ್ಲೋಸ್ ಮಾಡಲಾಗಿತ್ತು. ಜನವರಿ 14ಕ್ಕೆ ದುರಸ್ತಿ ಕಾರ್ಯಕ್ಕೆ ಗಡುವು ನೀಡಲಾಗಿತ್ತು. ಆದರೆ ಈಗ ಮೇಲ್ಸೇತುವೆ ಅಲ್ಲ, ಫ್ಲೈಓವರ್ ಕೆಳಗಿನ ರಸ್ತೆನೂ ಬಂದ್ ಆಗಿದೆ. ಹೀಗಾಗಿ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿ ವಾಹನ ಸವಾರರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಗದಗ್ನ ಐತಿಹಾಸಿಕ ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿ ರಥಸಪ್ತಮಿ ಸಂಭ್ರಮ ಕಳೆಗಟ್ಟಿದೆ. ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿರೋ ಸೂರ್ಯ ನಾರಾಯಣನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಂದಿನ ತಿಂಗಳು ದುಬೈನಲ್ಲಿ ನಡೆಯಲಿರುವ ಯಾಚ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳಿಗೆ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ಯಾಚಿಂಗ್ ತರಬೇತಿ ನೀಡಲಾಗ್ತಾ ಇದೆ.